ರೈತ ವಿ ಶಿವರಾಜ್ ಜೀವಂತವಾಗಿರುವಾಗಲೇ ಮರಣ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿರುವ ಘಟನೆ ಮೊಳಪಾಗಿಲು ತಾಲೂಕಿನ ಎಂ ಒಸಳ್ಳಿ ಗ್ರಾಮದಲ್ಲಿ ನಡೆದಿದೆ. ಈ ಬಗ್ಗೆ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಷ್ಟೇ ಮನವಿ ಪತ್ರ ನೀಡಿ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ರೈತ ತಮ್ಮ ಅಳಲನ್ನು ತೋಡಿಕೊಂಡಿರುವ ಸ್ಟೋರಿ ಇಲ್ಲಿದೆ ನೋಡಿ. ರೈತ ವಿ ಶಿವರಾಜ್ ಜೀವಂತವಾಗಿರುವಾಗಲೇ ದಿನಾಂಕ 5/7/2021 ಮರಣ ಹೊಂದಿರುವುದಾಗಿ ದಿನಾಂಕ 13/7/2021 ಮರಣ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ಮರಣ ಪ್ರಮಾಣ ಪತ್ರವನ್ನು ಗ್ರಾಮದ ಗೇಟಿನ ಮೇಲೆ ಅಂಟಿಸಿದ್ದಾರೆ. ಅಲ್ಲದೆ ಅವರ ಕುಟುಂಬದ ಪಡಿತರ ಚೀಟಿಯಲ್ಲಿ ಅವರ ಹೆಸರನ್ನು ಸಹ ತೆಗೆದುಹಾಕಿದ್ದಾರೆ ಎಂದು ತಿಳಿದು ಬಂದಿದೆ. ಈ ವಿಚಾರವಾಗಿ ನೊಂದ ರೈತ ತಹಸೀಲ್ದಾರ್ ಜಿಲ್ಲಾಧಿಕಾರಿಯವರಿಗೆ ದೂರು ನೀಡಲಾಗಿತ್ತು. ಆದರೆ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ ಎಂದು ರೈತ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ನೊಂದ ರೈತ ಶಿವರಾಜ್ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಸರ್ಕಾರದ ಲೋಕಾಯುಕ್ತಕ್ಕೆ ದೂರು ನೀಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲ. ಅಂತಿಮವಾಗಿ ಮುಳಬಾಗಿಲು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಮೊರೆ ಹೋಗಿ ಖಾಸಗಿ ದೂರು ಪಿಸಿಆರ್ ಸಂಖ್ಯೆ 11/2022 ದಾಖಲಿಸಿದ್ದಾರೆ. ಅದೇ ದಿನ ವಿಚಾರಣೆ ನಡೆಸಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಆಜಿ ಹುಸೇನ್ ಸಾಬ್ ಯಾದವಾಡ ಅವರು ನಾಲ್ವರು ಆರೋಪಿಗಳ ವಿರುದ್ಧ ಪಿಸಿಆರ್ ಪ್ರಕರಣ ದಾಖಲು ಮಾಡಲು ಆದೇಶಿಸಿದರು. ಇದ್ದಂಗೆ ಡೇಟ್ ಸರ್ಟಿಫಿಕೇಟ್ ಬಂದೈತಂದ್ರೆ ನಮಗೆ ತುಂಬ ಬಾಧೆ ಆಗುತ್ತೆ. ನಮ್ಮ ಯಜಮಾನ್ ರೇಷನ್ ಹಾಕೋದಿಲ್ಲ, ಹೇಳ್ಕೊಳ್ಳೋಕ್ಕೆ ನಮಗೆ ಆಚೆಗೆ ಆಗುತ್ತೆ. ಯಾರಾದರೂ ಬಂದಿಲ್ಲ ಎಲ್ಲ ಕೇಳ್ತಾರೆ, ಅವಮಾನ ಆಗುತ್ತೆ. ಇದ್ದುಕೊಂಡು ಇಲ್ಲ ಅಂತ ಹೇಳೋದು ನಮ್ಗೆ ಬೇಜಾರಾಗುತ್ತೆ. ಅದಕ್ಕೆ ಈ ಕೆಲಸ ಯಾರಿಗೂ ಇನ್ನೊಬ್ರಿಗೆ ಆಗಬಾರ್ದು. ಯಾರು ಮಾಡೋರು ಅವ್ರು ಈಚೆಗೆ ಬರ್ಬೇಕು. ನನ್ನ ಹೆಸರು ಶಿವರಾಜ್ ಅಂತ, ಎಂ ಹೊಸಹಳ್ಳಿ ಗ್ರಾಮದಲ್ಲಿ ವಾಸವಾಗಿರ್ತೀವಿ ನಾವು. ನಮಗೆ ಜೀವಂತವಾಗಿದ್ದಂಗೆ ನಮಗೆ ಮರಣ ಪ್ರಮಾಣ ಪತ್ರ ಅಂತವನ್ನು ಸೃಷ್ಟಿಸಿದ್ದಾರೆ. ಅದು ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಕೇಳೋದಕ್ಕೆ ನಾವು ತಾಲೂಕು ಆಫೀಸ್ ಹತ್ರ ಹೋದರೆ ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟಾಗ ಅಪ್ಲಿಕೇಶನ್ ತಗೊಳ್ಳಿಲ್ಲ. ಇದ್ರ ಬಗ್ಗೆ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಂತ ನಮಗೇನು ಅರ್ಥ ಆಗ್ತಾಯಿಲ್ಲ. ರೇಷನ್ಗೆ ಹೋದರೆ ರೇಷನ್ನಲ್ಲಿ ತೊಂಬರ್ತಾಯಿಲ್ಲ, ನಮ್ಗೆ ಫುಡ್ ಕೊಡ್ತಾಯಿಲ್ಲ. ಈ ಥರ ಎಲ್ಲ ತೊಂದರೆಗಳು ಮಾಡ್ತಾಯಿದ್ದಾರೆ ಸರ್. ನಮಗೆ ಇಲ್ಲಿ ಗೇಟಲ್ಲಿ ಅಂಟಿಸಿದ್ರು ಸರ್, ಸುಮಾರು 1 ತಿಂಗಳ ಮೇಲೆ ಆಯಿತು ಸರ್. 15ನೇ ತಾರೀಕು ಅಂದರೆ ಡಿಸೆಂಬರ್ 14ನೇ ತಾರೀಕು ಏನೋ 15ನೇ ತಾರೀಕು ಅವತ್ತು ಸಾಯಂಕಾಲ 5 ಗಂಟೆಗೆಲ್ಲ ನಾನು ಬಾಕ್ಲ ಹಾಕೊಂಡು ಹೋದಾಗ ಆ ಬೋರ್ಡ್ ಮೇಲೆ ಇತ್ತಿದ್ದು ಬೋರ್ಡ್ ಮೇಲೆ ಅವತ್ತು ನೋಡ್ಬಿಟ್ಟು ಅದು ತೊಗೊಂಡೋಗಿ ಮತ್ತೆ ನಮ್ಮ ಅತ್ತಿಗೆ ಇದರಲ್ಲಿ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಅವ್ರು ನೋಡಿ ಅವ್ರು ಹೇಳಿದರು ಈ ಥರ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಫೋಟೋ ತೊಗೊಂಡು ಅದು ಇಟ್ಕೊಂಡು ಬಂದು ನಾನು ಕಂಪ್ಲೇಂಟ್ ಮಾಡಿದ್ದು. ನಾನು DCA ACA ಇವ್ರಿಗೆಲ್ಲ ಪೀಟ್ ಪೋಸ್ಟ್ ಮಾಡಿದ್ದೀನಿ ಇವೆಲ್ಲ ಹಾಕ್ಬಿಟ್ಟು ಇದು ಯಾವ ರೀತಿಯಿಂದ ತೊಂದರೆ ಆಗಿದೆ ನನಗೆ ಇದು ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ಟೇಷನ್ಗೆ ಇವ್ರು ಸರ್ಕಲ್ ಸಾಹೇಬ್ರಿಗೂ ಹೋಗಿದೆ, DC ಹೋಗಿದೆ, ACಗೆ ಹೋಗಿದೆ, TB9 ಹೋಗಿದೆ, ಚೀಫ್ ಸೆಕ್ರೆಟ್ರಿಗೆ ಹೋಗಿದೆ, ಡೆಲ್ಲಿವರೆಗೂ ಹೋಗಿದೆ ಇದು. ಆದರೆ ನಮ್ಗೆ ಎಲ್ಲಿಂದನೂ ನಮ್ಗೆ ರಿಪ್ಲೈ ಬಂದಿಲ್ಲ. ಇದುವರೆಗೂ ನಾವು ವೆಯ್ಟ್ ಮಾಡಿದ್ವಿ, ಏನು ನಮಗೆ ಇದರಿಂದ ನಮಗೆ ಸರ್ಕಾರ ಸಿಕ್ಕಲಿಲ್ಲ ನಮಗೆ. ಅದರಿಂದ ನಾವು ಕೋರ್ಟ್ಗೆ ಹೋಗಿ ಕೋರ್ಟಿಂದ FIR ಆಗಿದೆ ಸರ್. ಈಗ ಅದು ಯಾರ್ಯಾರ ಮೇಲೆ ನಮಗೆ ಇಂಥವ್ರು ನಮ್ಗೆ ಯಾರು ತೊಂದರೆ ಮಾಡಿದಾರೆ ಅಂತ ನಮ್ಗೆ ಅದು ಗೊತ್ತಾಗಬೇಕು ಸರ್. ಯಾರ ಮೇಲೆ ಆಗಿದೆ ಅಂತ ನಮಗೇನು ಗೊತ್ತಾಗುತ್ತೆ ಸರ್, ನಾವು ಯಾರ ಮೇಲೆ ಅಂತ ನಾವು ಹೇಳೋಕ್ಕಾಗಲ್ಲ. ಇದು ಯಾರು ಯಾರ ಮೇಲೆ ನಮಗೆ ಇವಾಗ ಯಾರೋ ಇವಾಗ ಇದು ಅಪ್ಲಿಕೇಶನ್ ಯಾರು ಕೊಟ್ಟಿದ್ದಾರೆ ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಲಿಕೇಶನ್ ತೊಗೊಂಡಿರೋರು ಅವ್ರು ಹೇಳಿದರೆ ನಮ್ಗೆ ಗೊತ್ತಾಗತ್ತೆ, ಇಲ್ಲಾಂದ್ರೆ ನಮ್ಗೆ ಹೆಂಗೆ ಸರ್ ಗೊತ್ತಾಗತ್ತೆ. ಇಲ್ಲ ಸರ್, ಮಾಜೂರು ಏನು ಮಾಡಿಲ್ಲ ನೋಡಿ. ಅಂಗನವಾಡಿ ಮೇಡಮ್ ಗಂಡ ಅವ್ರ ಯಜಮಾನ್ರವರು ನಮ್ಮೂರಲ್ಲಿ ಅಂಗನವಾಡಿಯಲ್ಲಿ ಇರೋರು, ಅವ್ರಿಗೆ ಗೊತ್ತಾಗಬೇಕಲ್ವಾ, ಅವ್ನು ಬಂದು ಕೇಳಬೇಕಲ್ವ. ಅಲ್ಲಿ ಬಂದು ಅಪ್ಲಿಕೇಶನ್ ಮಾಡಿದರೆ ಅದು ಗೊತ್ತಾಗ್ತಾಯಿತ್ತು ನಮಗೆ. ಅಲ್ಲಿ ಬಂದು ಏನು ತೊಗೊಂಡಿಲ್ಲ, ರೇಷನ್ ಕಾರ್ಡಲ್ಲಿ ನಮ್ಮ ಹೆಸರಿಲ್ಲ, ರೇಷನ್ನು ಆಗ್ತಾ ಇಲ್ಲ. ಮೊದಲು ಆಗ್ತಾಯಿದ್ರು, 2 ತಿಂಗಳಿಂದ ರೇಷನ್ ಇಲ್ಲ. ಏನು ಹೇಳಿದ್ರು ರೇಷನ್ ಏನು ಹೇಳ್ತಾರೆ ಅವರು, ತಮ್ಮ ಕೊಟ್ಟರೆ ತಮ್ಮ ಬಂದ್ರೆ ಅಲ್ವಾ. ಇಲ್ಲ ಸರ್, ನಿಮ್ಮದು ರಿಜೆಕ್ಟ್ ಆಗಿದೆ, ನೀವು ಹೋಗಿ ಇದು ಮಾಡ್ಕೊಂಡು ಬನ್ನಿ. ಸ್ಥಳೀಯ